ದಿನೇಶ್ ಕಲ್ಲಹಳ್ಳಿ ಅವರ ವಿಚಾರಣೆಯನ್ನು 5 ಗಂಟೆ ಮಾಡಿದ್ದಾರೆ. 5 ಗಂಟೆಯ ನಂತರ ಅವರು ಮಾತನಾಡಿದರು. ಬ್ಲಾಸ್ ಅಲ್ಲಿಲೆ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಚಾರಗಳನ್ನು ಪೊಲೀಸರಿಗೆ ಹೇಳಿದ್ದಾರೆ. ಇನ್ನು ಯುವತಿಯ ಬಗ್ಗೆ ಯಾವುದೇ ರೀತಿಯಾಗಿ ದಿನೇಶ್ ಕಲ್ಲಹಳ್ಳಿ ಬಾಯಿ ಬಿಟ್ಟಿಲ್ಲ. ಯುವತಿಯ ಬಗ್ಗೆ ಗೊತ್ತೇ ಇಲ್ಲ ಅಂತ ದಿನೇಶ್ ಕಲ್ಲಹಳ್ಳಿ ಹೇಳಿದ್ದಾರೆ. ಬಟ್ ಆ ಯುವತಿಯ ಪರಿಚಯ ಕೂಡ ನನಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಪ್ರಶ್ನೆ ಏನು ಅಂದರೆ, ಯುವತಿಯ ಪರಿಚಯ ಇಲ್ಲದೇನೆ ಯುವತಿಯ ಕುಟುಂಬಸ್ಥರು ಅಂತ ಇವ್ರಿಗೆ ಹೇಗೆ ಗೊತ್ತಾಯಿತು? ಕ್ವಶನ್, ಅನುಮಾನ. ಪೊಲೀಸ್ ವಿಚಾರಣೆ ಬಳಿಕ ದಿನೇಶ್ ಕಲ್ಲಹಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಥವಾ ಇವ್ರನ್ನ ಇವ್ರಿಗೆ ಹತ್ರ ಬಂದವರು ಅವರು ಕುಟುಂಬಸ್ಥರು ಅಂತ ಹೇಳಿರಬೇಕು, ಅದೇ ಇವ್ರಿಗೆ ನಂಬಿರಬೇಕು. ಬಟ್ ಇರಬೇಕಾ ಇಲ್ವಾ, ಇವೆಲ್ಲ ಗೊಂದಲಗಳಿದೆ. ಎಲ್ಲವೂ ತನಿಖೆ ಆದ ನಂತರ ಗೊತ್ತಾಗುತ್ತೆ. ಲಭ್ಯ ಇರುವಂತ ಎಲ್ಲ ಮಾಹಿತಿಯನ್ನು ಕೂಡ ತನಿಖೆಗೆ ಪೂರ್ವಕವಾಗಿ ಕೊಟ್ಟಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ತನಿಖೆ ದೃಷ್ಟಿಯಿಂದ ಯಾವುದನ್ನು ಕೂಡ ಬಹಿರಂಗಪಡಿಸಕಾಗಲ್ಲ, ತನಿಖೆಗೆ ಪೂರ್ವಕವಾಗಿ ಏನಿದೆ ಅದನ್ನೆಲ್ಲ ಕೊಟ್ಟಿದ್ದೇನೆ. ಆ ಯುವತಿ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ? ನನ್ನ ಸಂಪರ್ಕದಲ್ಲಿಲ್ಲ. ಆ ಯುವತಿ ನಿಮ್ಮ ಸಂಪರ್ಕದಲ್ಲಿ ನಿಮ್ಮ ಕಚೇರಿಗಳಿದ್ದಾರೆ? ಸರಿಗ ಅದನ್ನ ತನಿಖೆ ಭಾಗವಾಗಿ ನಾನು ಏನನ್ನು ಕೂಡ ಹೇಳಕ್ ಬರಲ್ಲ. ಸಿಸಿಟಿವಿಯಲ್ಲಿ ನೀವು ಇಲ್ಲೇ ಇಲ್ಲ. ನಾನು ತನಿಖೆ ಭಾಗವಾಗಿ ಅದನ್ನ ನಾನು ಹೇಳಕ್ ಬರಲ್ಲ ಸರ್. ಅದನ್ನ ತನಿಖೆಗೆ ಪೂರ್ಣಕವಾಗಿ ನನ್ನಲ್ಲಿ ರೀತಿ ಅದನ್ನ ಕೊಟ್ಟಿದ್ದೇನೆ. ಇಲ್ಲ ಇಲ್ಲ, ನನಗೆ ಮುಚ್ಚುದಲ್ಲ ಕೋಟೆಯಲ್ಲಿ ಏನ್ ಸಿಡಿ ಕೊಟ್ಟಿದ್ದೇನೆ ಅದನ್ನಷ್ಟೇ ಕೊಟ್ಟಿದ್ದೇನೆ. ಅದು ಬಿಟ್ಟು ನಾನು ಬೇರೆ ಇನ್ನೇನೇನು ಹೇಳಲಿಕ್ಕೆ ಸರ್? ಈಗ ನನಗೆ ಅವತ್ತು ಏನು ದೂರು ಕೊಟ್ಟಿದ್ದೇನೆ ಆ ದೂರಿಗೆ ನಾನು ಬದ್ಧನಾಗಿದ್ದೇನೆ. ಆ ದೂರಿನಲ್ಲಿ ಏನು ಹೇಳಿದ್ದೇನೆ, ನನ್ನ ದೂರನ್ನು ಒಮ್ಮೆ ನೀವು ದಯಮಾಡಿ ಗಮನಿಸಿ, ಆಯ್ತಾ? ಇದರಲ್ಲಿ ಏನ್ ಸತ್ಯಾಂಶ ಇದೆ, ಸತ್ಯಾಂಶನ ತನಿಖೆ ಮಾಡಿ ಸತ್ಯಾಸತ್ಯತೆಯನ್ನು ಬಯಲಿಗೆಳಿರಿ ಅಂತ ಹೇಳಿ ಸರ್. ನನಗೆ ಗೊತ್ತಿರುವಂತ ಎಲ್ಲಾ ಮಾಹಿತಿಯನ್ನು ಕೂಡ ಹೇಳಿದ್ದೇನೆ ಸರ್. ನನಗೆ ಪರಿಚಯ ಇಲ್ಲ ಸರ್, ನನಗೆ ಪರಿಚಯ ಇಲ್ಲ ಸರ್. ಅವ್ರ ಕುಟುಂಬಸ್ಥರು ನನ್ನನ್ನು ಯಾರು ಬಂದು ಭೇಟಿ ಮಾಡಿದ್ರು ಅವ್ರು ಅಷ್ಟೇ ನನಗೆ ಗೊತ್ತಿರುವಂತದ್ದು. ಕುಟುಂಬಸ್ಥರೇ ಬಂದು ಭೇಟಿ ಮಾಡಿರೋದು? ಹೌದು ಹೌದು ಹೌದು. ಅದನ್ನ ಬಹಿರಂಗ ಪಡಿಸಕ್ಕಾಗಲ್ಲ ಸರ್. ಇಲ್ಲ, ಅದನ್ನ ಬಹಿರಂಗ ತನಿಖೆ ಭಾಗವಾಗಿ ಸರ್, ಈಗ ತನಿಖೆ ನಡೀತಾ ಇದೆ. ತನಿಖೆ ನಡೆದ ನಂತರ ಅವರು ಪೂರ್ವಕವಾಗಿ ದೂರು ದಾಖಲೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಸರ್. ಸರ್, ನನಗೆ ಗೊತ್ತಿರುವಂತ ಎಲ್ಲಾ ಮಾಹಿತಿಯನ್ನು ಕೂಡ ಹೇಳಿದ್ದೇನೆ ಸರ್. ಕೆಲವೊಂದು ವಿಚಾರಗಳನ್ನ ಮಾಧ್ಯಮದ ಮೂಲಕ ಹೇಳಕ್ಕಾಗಲ್ಲ, ದಯಮಾಡಿ ಸಹಕರಿಸಿ. ನಾನು ಇರೋ ಮಾಹಿತಿಯನ್ನು ಹೇಳಿದ್ದೇನೆ. ನನ್ನ ಸಹೋದರಿ ನರಸಿಂಹಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ದೂರು ಕೊಡಕ್ ಬಂದವರ ಬಗ್ಗೆನೆ 5-5 ಗಂಟೆ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಬಟ್ ದೂರು ಯಾರ ಮೇಲೆ ಕೊಟ್ಟಿದ್ದಾರೆ ಅವ್ರದ್ದು ಯಾವುದು ವಿಚಾರಣೆ ಕೂಡ ನಡೆಯಲ್ಲ. ಬಟ್ ಈಗ 10 ಹಲವು ರೀತಿಯಾದಂಥ ಅನುಮಾನಗಳ ನರಸಿಂಹಮೂರ್ತಿ ಇದರಲ್ಲಿ ಉಟ್ಕೊಳ್ಳುತ್ತೆ. ಇವತ್ತಿ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ, ಬಟ್ ಕುಟುಂಬಸ್ಥರು ತಂದು ಕೊಟ್ಟರು ಅಂತ. ಇವತ್ತಿನೇ ಗೊತ್ತಿಲ್ಲದೇನೆ ಆ ಯುವತಿಯ ಕುಟುಂಬಸ್ಥರು ಅಂತ ಹೇಗೆ ಗೊತ್ತಾಯಿತು? ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ನರಸಿಂಹಮೂರ್ತಿ. ಅರುಣ್ನ ದೂರು ಕೊಟ್ಟಾಗಿನಿಂದ ಇಲ್ಲಿಯವರೆಗಿನ ಬೆಳವಣಿಗೆ ಇದು ಎಲ್ಲೋ ಒಂದು ಕಡೆ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಿದೆ. ದೂರುದಾರರು ಮತ್ತು ಅವರ ಹಿಂದೆ ಇರೋರು ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಅವ್ರ ಪ್ರಕಾರ ಅವ್ರ ಅಜೆಂಡಾ ಏನಿದೆ ಅದು ಈಡೇರದಂತೆ ಕಾಣಿಸ್ತಿದೆ. ಅದು ಸಚಿವರ ರಾಜೀನಾಮೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಟ್ಟಾಗಿದೆ. ಸಿಡಿ ಹೊರಬರ್ತಿದ್ದಂತೆ ಅವರು ಅವತ್ತಿನ ಬೆಳಿಗ್ಗೆಗೆ ರಾಜೀನಾಮೆಯನ್ನು ಕೊಟ್ಟಾಗಿದೆ. ಹಾಗಾದರೆ ಕಾನೂನು ಪ್ರಕ್ರಿಯೆಗಳು ಜರುಗಬೇಕಲ್ಲ, ಆದರೆ ಕಾನೂನು ಪ್ರಕ್ರಿಯೆಗಳು ಜರುಗ್ತಿಲ್ಲ. 2ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿರೋದು, ಇವತ್ತು 5ನೇ ತಾರೀಕು. ಇಲ್ಲಿಯವರೆಗೂ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿರಲಿ ಅಥವಾ ಅದಕ್ಕೆ ಪೂರಕವಾದಂತಹ ದಾಖಲಾತಿಗಳನ್ನು ಕೊಡುವ ಕೆಲಸ ಏನಿದೆ ಇದು ಆಗಿಲ್ಲ. ದೂರುದಾರರು ಇವತ್ತು ಸುಮಾರು 1 ಗಂಟೆ ವೇಳೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗ್ತಾರೆ. ಆದರೆ ಸುಮಾರು 4.5 ಗಂಟೆಗಳ ಕಾಲ ಅವರನ್ನು ವಿಚಾರಣೆ ಮಾಡಿದ್ರೂ ಸಹ ಯಾವುದೇ ಮಾಹಿತಿಯನ್ನು ಬಿಟ್ಕೊಡೋದಿಲ್ಲ. ಗೌಪ್ಯತೆಯನ್ನು ಕಾಯ್ದುಕೊಳ್ಳೋ ಕೆಲಸವನ್ನು ಇವತ್ತು ಕೂಡ ದಿನೇಶ್ ಕಲ್ಲಹಳ್ಳಿ ಅವರು ಮಾಡಿದ್ದಾರೆ. ಅವರು ಅವತ್ತು ಕೂಡ ಮಾಡಿದ್ದು ಇದೇ ಕೆಲಸ. ಸುಮಾರು 4.5 ತಾಸು DCP ACP ಇನ್ಸ್ಪೆಕ್ಟರ್ ಮೂವರು ಸಹ ಆಗಾಗ್ಗೆ ಪ್ರಶ್ನೆಗಳನ್ನು ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಆದರೆ ದಿನೇಶ್ ಕಲ್ಲಹಳ್ಳಿ ತಾವು ಮೊದಲ ದಿನ ಹೇಳಿದಂತಹ ಹೇಳಿಕೆಗಳೇನಿತ್ತು ಆ ಹೇಳಿಕೆಗಳಿಗೆ ಅಂಟ್ಕೊಂಡಿದ್ದಂಗೆ ಕಾಣಿಸ್ತಿದೆ. ಎಲ್ಲೂ ಕೂಡ ಮಾಹಿತಿಯನ್ನು ಪೊಲೀಸರಿಗೆ ಬಿಟ್ಕೊಡೋ ಕೆಲಸವನ್ನು ಮಾಡ್ತಿಲ್ಲ. ಪೊಲೀಸರು ಹೇಳ್ತಿದ್ದಾರೆ, ಇಲ್ಲ, ಒಂದು ಯುವತಿಯ ಹೇಳಿಕೆ ಬೇಕು, ಮತ್ತೆ ಸಿಡಿ ನಿಮಗೆ ಯುವತಿ ಕೊಟ್ಟಿದ್ದ ಅಥವಾ ಯುವತಿ ಮೈನರ ಮೇಜರ ಇದೆಲ್ಲವೂ ಬೇಕು. ಹೀಗಾಗಿ ಯುವತಿಯನ್ನ ಕರ್ತನಿ, ಎಲ್ಲಿದ್ದಾರೆ, ಅಟ್ಲೀಸ್ಟ್ ನಂಬರ್ ಕೊಡಿ, ಈ ತರಹದ ಪ್ರಶ್ನೆಗಳಿಗೂ ಕೂಡ ದಿನೇಶ್ ಕಲ್ಲಹಳ್ಳಿ ಇಲ್ಲ, ನನಗೆ ಯುವತಿಯ ಟಚ್ ಇಲ್ಲ, ನಾನು ಯುವತಿಯನ್ನ ಸಂಪರ್ಕವೇ ಮಾಡಿಲ್ಲ, ಯುವತಿಯ ಸಂಬಂಧಿಕರು ನನ್ನ ಸ್ನೇಹಿತರ ಬಳಿ ಸಿಡಿಯನ್ನ ಕೊಟ್ಕೊಳ್ಸು ನ್ಯಾಯವನ್ನ ಕೊಡಿಸಿ ಅಂತ ಕೇಳಿದ್ರು. ಹೀಗಾಗಿ ನನಗೆ ಅವರಷ್ಟೇ ಗೊತ್ತಿರೋದು ಅಂತ ಹೇಳಿದ್ದಾರೆ. ಅವರಾದರೂ ಯಾರು ನಿಮ್ಮ ಸ್ನೇಹಿತರು ಅಂತ ಕೇಳಿದ್ರು ಸಹ ದಿನೇಶ್ ಕಲ್ಲಹಳ್ಳಿ ಹೇಳ್ತಿಲ್ಲ. ಅಲ್ಲಿಗೆ ಎಲ್ಲೋ ಒಂದು ಕಡೆ ದಿನೇಶ್ ಕಲ್ಲಹಳ್ಳಿ ಅವರ ದೂರು ಏನಿತ್ತು, ಆ ದೂರು ಅಥವಾ ಆರಂಭದ ದಿನಗಳಲ್ಲಿ ಆ ಸಿಡಿ ಹೊರಬರ್ತಿದ್ದಂತೆ ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ, ಅದು ಆ ಒಂದು ಪ್ರಯತ್ನ ಏನಿದೆ ಅದು ಈಡೇರಿದೆ. ಆದರೆ ಕಾನೂನು ಪ್ರಕ್ರಿಯೆ ಏನಿದೆ ಅದು ಮುಗ್ದಿಲ್ಲ. ಅದು ಇವರಿಗೆ ಬೇಕಾ ಬೇಡವಾ ನಿಜಕ್ಕೂ ಗೊತ್ತಾಗ್ತಿಲ್ಲ.
ಅಟ್ಲೀಸ್ಟ್ ಇದು ಕಾನೂನು ಪ್ರಕ್ರಿಯೆ ಮುಂದುವರಿಬೇಕು, FIR ಆಗಬೇಕು, ಇದರ ತನಿಖೆ ಆಗಬೇಕು ಅನ್ನೋದು ದೂರುದಾರರಿಗೆ ಇದ್ದಂತೆ ಕಾಣಿಸ್ತಿಲ್ಲ. ಹೀಗಾಗಿ ಅವರು ಮಾಹಿತಿಗಳನ್ನು ಕೊಡ್ತಿಲ್ಲ. ಒಂದು ಇನ್ ಕೇಸ್ ಪೊಲೀಸರು ಆ ಯುವತಿಯನ್ನ ಪತ್ತೆ ಮಾಡಬೇಕು ಅಂದ್ರೆ ಇವರು ಕೊಟ್ಟಿರ್ತಕ್ಕಂಥ CD ಏನಿದೆ ಆ CDಯಲ್ಲಿ ಯುವತಿಯ ಮುಖ ಏನಿದೆ ಅದು ಕಂಪ್ಲೀಟ್ ಆಗಿ ಬ್ಲರ್ ಆಗಿದೆ, FSLಗೆ ಕಳಿಸಿದಂತಹ ಸಂದರ್ಭದಲ್ಲಿ ಆ ಯುವತಿ ಯಾರು ಅಂತೇಳಿ ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಹೀಗಾಗಿ ಹಲವಾರು ಈ ಟೆಕ್ನಿಕಲ್ ಅಡೆತಡೆಗಳು ಪೊಲೀಸರಿಗೆ ಇದ್ದಂತೆ ಕಾಣಿಸ್ತಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ತನಿಖೆಯನ್ನ ನಡೆಸೋದಕ್ಕೆ ಸಾಧ್ಯವಾಗ್ತಿಲ್ಲ, ಮತ್ತೆ ಈ ಕೇಸಲ್ಲಿ FIR ಅನ್ನ ಸಹ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇವತ್ತು ಸಹ ಅವರು ಬಂದರು, ಪೊಲೀಸರು ಅವತ್ತು ಹೇಳಿದಂತಹ ಹೇಳಿಕೆಗಳು ಏನಿತ್ತು ಅದನ್ನೇ ಕೂಡ ಇವತ್ತು ಪೊಲೀಸರ ಮುಂದೆ ಇವತ್ತು ಸಹ ಪುನರುಚ್ಚರಿಸಿ ಅವರು ವಾಪಸ್ ಹೋಗೋ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಈ ಪ್ರಕರಣ ಏನಿದೆ, ಯುವತಿ ಏನಾದರೂ ಪೊಲೀಸರ ಮುಂದೆ ಬರದೆ ಹೋದಲ್ಲಿ ಅಥವಾ ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ಆಕೆಯೇ ಪೊಲೀಸರನ್ನ ಇಲ್ಲ ನನಗೇನೋ ಭಯ ಇದೆ, ಜೀವ ಬೆದರಿಕೆ ಇದೆ, ಇಂಥ ಕಡೆ ನಾನಿದ್ದೀನಿ ಬನ್ನಿ ಅಂತೇಳಿ ಯುವತಿ ಕರೆಸ್ಕೊಂಡು ಆಕೆಯನ್ನ ಆಕೆ ಹೇಳಿಕೆಗಳನ್ನು ಕೊಡದೆ ಹೋದರೆ ಬಹುತೇಕ ಕಾನೂನು ಪ್ರಕ್ರಿಯೆಗಳು ಮುಂದೆ ಜರುಗೋದು ಬಹುತೇಕ ಡೌಟ್ ಆದಂಗೆ ಕಾಣಿಸ್ತಿದೆ. ಅರುಣ್ ಓಕೆ, ಹಾಗೆ ಸಂಪರ್ಕದಲ್ಲಿರಿ. ಇದರಲ್ಲಿ ಮೊಹರಾ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ದಿನೇಶ್ ಕಲ್ಲಹಳ್ಳಿ ಅವರು.